ಇಲ್ಲಿ ನಮಗೆ ಸುಚಚಿತವಾದಂತೆ ಅತಿಥಿ ಗೃಹ ಇದೆ. ಬ್ರಿಟಿಷರ ಕಾಲದಲ್ಲಿ ಕಟ್ಟಂತ ಒಂದು ಹಳೆ ಅತಿಥಿ ಗೃಹ ಇರ್ತಕ್ಕಂಥದ್ದನ್ನ ನಾವು ಕಾಣ್ತೇವೆ. ಗೆಸ್ಟ್ ಹೌಸ್ ತಾವು ನೋಡಿರ್ಬೋದು, ಮುಚ್ಚಿಬಿಟ್ಟಿದ್ದಾರೆ ಅದು. ನಾನು ಚೀಫ್ ಮಿನಿಸ್ಟರ್ ಆದಾಗ ಚೀಫ್ ಆರ್ಕಿಟೆಕ್ಟ್ ಒಳ್ಳಾರವ್ರನ್ನ ಕರೆಸಿ ಅದಕ್ಕೆ ಯಾವ ರೀತಿ ಮಾಡಬೇಕು, ಸುಮಾರು ಅದ್ರ ಮುಂದೆ 7 ಎಕರೆ ಜಾಗ ಇದೆ, ಈಗಾಗಲೇ ಅದಕ್ಕೆ ನಾವು ಸಸ್ಯಕಾಶಿ ಬಟಾನಿಕಲ್ ಗಾರ್ಡನ್ ಮಾಡಬೇಕು ಅಂತಕ್ಕಂಥ ರೀತಿಯಲ್ಲಿ ಡಿಸ್ಕಸ್ ಮಾಡಿ 3 ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡಿ ಅಲ್ಲಿ ಪ್ರವಾಸಿಗರು ಬರ್ತಕ್ಕಂಥ ರೀತಿಯಲ್ಲಿ ಇಲ್ಲಿಗೆ ಎಲ್ಲಾ ಸೌಕರ್ಯಗಳು ಸಿಗಬೇಕು, ಸೌಲಭ್ಯಗಳು ಸಿಗಬೇಕು ಅವರಿಗೆ. ಅದು ದೊಡ್ಡ ಲಂಗ್ ಸ್ಪೇಸ್ ಇದೆ ನಮಗೆ ಅಂತಕ್ಕಂಥ ದೃಷ್ಟಿಯಲ್ಲಿ ನಾನು ಮಾಡಿದೆ. ಅದು ಹಣದ ಕೊರತೆ ನಿಂತಿದೆ. ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಶಾಸಕರ ಮುಖಾಂತರ ತಿಳಿಸ್ತೇನೆ ಅದನ್ನ. 18 ಕೋಟಿ ರೂಪಾಯಿ ಬೇಕು. ಅದು ಸ್ವಲ್ಪ ತಕರಾರಲ್ಲಿದೆ ಹಣದ ಕೊರತೆಯಾಗಿ. ಪ್ರವಾಸೋದ್ಯಮ ಅಥವಾ ತೋಟಗಾರಿಕೆ ಇಲಾಖೆ ತಗೋಬೇಕು ಅಂತಕ್ಕಂಥ ರೀತಿ ಪೀರಿಯಾಡಿಕಲಿ ಬಿಡಬೇಕಾಗುತ್ತೆ ಸರ್. ನಾವು ಅದನ್ನು ಬಹಳ ಸಸ್ಯ ಕಾಸಿ ತುಂಬಾ ಚೆನ್ನಾಗಾಗುತ್ತೆ. 7 ಎಕರೆಯಲ್ಲಿ ಮಾಡಿದ್ದೇನೆ, ಅದಕ್ಕೆ ಲ್ಯಾಂಡ್ಸ್ಕೇಪ್ ಮಾಡಿಸಿದ್ದೇನೆ. ಐ ಬಿನ ಹಾಗೆ ಮುಚ್ಚಿದ್ದಾರೆ. ನಾನು ಈ ಕರೆದ ಎಕ್ಸಿಕ್ಯೂಟಿವ್ ಇಂಜಿನಿಯರ್ 6 ಇಯರ್ಸ್ ಆಯ್ತು. ನಾವು ಬಿಟ್ಟ ಮೇಲೆ ಬಂದಂತ ಶಾಸಕರು ಒಂದು ಹುಲ್ಕಡ್ಡಿನೂ ಇತ್ತೀಚೆಗೆ ಇಟ್ಟಿಲ್ಲಪ್ಪ ಇಲ್ಲಿ. ಯಾರು 2 ವರ್ಷಗಳ ಕಾಲ ನನ್ನನ್ನು ಸೋಲಿಸಿ ಬಂದು MLAಗಳಾದ್ರು ಏನಾದ್ರೂ ಒಂದು ಕೆಲಸ ಇಲ್ಲಿ ಮಾಡಿದಾರ ಅಂತಕ್ಕಂಥದ್ದು ಯೋಚನೆ ಮಾಡಿ. ಬರೀ ಮಾತಾಡ್ತಾರೆ ಅಷ್ಟೇ. ಐ ಬಿ ಕ್ಲೋಸ್ ಮಾಡಿದ್ರು, ಮುಚ್ಚಿಬಿಟ್ಟಿದ್ದಾರೆ. ಈಗ ನಾನು ಈ ಸಾರಿ ಬಂದ ಮೇಲೆ, ಈ ಸಾರಿ ಸಂಸತ್ ಸದಸ್ಯ ಆದ್ಮೇಲೆ PW ಇಲಾಖೆಯ ಕಾರ್ಯದರ್ಶಿಗಳಿಗೆ ಶ್ರೀಯುತ ಕೃಷ್ಣಾರೆಡ್ಡಿ ಅವರು ಮಾತನಾಡಿ, ಇಲ್ಲಿ ಗೆಸ್ಟ್ ಹೌಸ್ಗಳಲ್ಲಿ ಫರ್ನಿಷರ್ ಆಗಿರಲಿಲ್ಲ, ಟಿ ನರಸೀಪುರ್ಕ್ ಆಗಿರ್ಲಿಲ್ಲ, ಗಡಿಯೋನ್ಕೋಟೆಗಾಗಿಲ್ಲ, ನಂಜನಗೂಡು ದೊಡ್ಡ ಅತಿಥಿ ಗೃಹ ಈಗ ಹಣಗಡೆ ಬಿಡಿ ನೋಡಿ ಟೆಂಡರ್ ಕರೆದಿದ್ದಾರೆ, ಈಗಾಗಲೇ ಅದನ್ನು ಉದ್ಘಾಟನೆ ಕೂಡ ನಾನು ಮಾಡಿದ್ದೇನೆ. ಆದ್ರಿಂದ ಮುಖ್ಯಮಂತ್ರಿಗಳಿಗೆ ಹೇಳಿ, ಪ್ರವಾಸೋದ್ಯಮ ಇಲಾಖೆ ಅಥವಾ ಹಾರ್ಟಿಕಲ್ಚರ್, ನನಗನ್ಸುತ್ತೆ ತೋಟಗಾರಿಕೆ ಇಲಾಖೆ ಅವರಿಗೆ ಕೊಟ್ಬಿಟ್ಟು ಅವ್ರಿಗೆ ಹಣ ಬಿಡುಗಡೆ ಮಾಡಿದ್ರೆ ತುಂಬಾ ಒಳ್ಳೆ ಸಸ್ಯಕಾಶಿ ಆಗುತ್ತೆ, ಅಲ್ಲಿಗೆ ಬಟಾನಿಕಲ್ ಗಾರ್ಡನ್ ಆಗತ್ತೆ ಅಂತಕ್ಕಂಥದ್ದನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಿ. ಮತ್ತೆ ತಾವು ಅನೇಕ ಸಾರಿ ಹೇಳಿದ್ದೀವಿ, ಇಲ್ಲೇ ನಮ್ಮ ಮೇಜರ್ ಇರಿಗೇಷನ್ ಮಿನಿಸ್ಟರ್ ಕೂಡ ಇದ್ದಾರೆ, ಬೃಹತ್ ಕೇಸೆ. ಅದು ಸುಮಾರು 55 ಕೋಟಿ ಇಲ್ಲಿ ನಾವು ತಡೆಗೋಡೆ ಮಾಡಬೇಕು. ಎಸ್ಟಿಮೇಟ್ ಮಾಡಿದ್ದಾರೆ, ಪ್ಲಾನ್ ಮಾಡಿ ಎಸ್ಟಿಮೇಟ್ ಮಾಡಿ ಕೊಟ್ಟಿದ್ದಾರೆ. ಈಗ ಹಣದ ಕೊರತೆಯಿಂದ ಹಾಗೆ ನಿಲ್ಸಿದ್ದಾರೆ. ಅದಿಲ್ಲ ಅಂತ ಹೇಳಿದ್ರೆ ಪ್ರವಾಹ ಇಲ್ಲಿವರೆಗೂ ನೀರು ಬಂದ್ಬಿಡುತ್ತೆ, ಫ್ಲಡ್ ಬಂದು. ಯಾಕೆಂದ್ರೆ ನಮಗೆ ಈ ಕಪಿಲಾ ನದಿ ಇದೆ, ಕಬಿನಿ ಜಲಾಶಯ ಇದೆಯಲ್ಲ ಡ್ಯಾಮು, ಅದು ಕರ್ನಾಟಕದಲ್ಲೇ ಬಹಳ ಬೇಗ ತುಂಬತಕ್ಕಂಥ ಜಲಾಶಯ. ಕ್ಯಾಚ್ಮೆಂಟ್ ಏರಿಯಾ ತುಂಬಾ ಚೆನ್ನಾಗಿದೆ, ಸುಮಾರು 2-3 ಬಾರಿ ತುಂಬುತ್ತದೆ ಅದು ಇರ್ತಕ್ಕಂಥ ವರ್ಷದಲ್ಲಿ. ಹಾಗಾಗಿ ಆ ಪ್ರವಾಹ ಬಂದಾಗ ನಮಗೆ ಬಹಳ ಅನುಕೂಲ ಆಗುತ್ತೆ ಇರಿಗೇಷನ್ಗೆ, ಅಷ್ಟೇ ಪ್ರವಾಹ ಬಂದು ಹಾನಿನೂ ಕೂಡ ಆಗುತ್ತೆ. ನಾವು ಐ ಬಿ ಕೂಡ ಹೋಗ್ತೀವಿ ಇಲ್ಲಿ, ಅದು ಮುಳುಗೋಗುತ್ತೆ. ಈ ಇಲ್ಲಿವರೆಗೂ ಬಂದ್ಬಿಡುತ್ತೆ ಪ್ರವಾಹ, ಸರಸ್ವತಿ ಕಾಲೋನಿವರೆಗೂ ಹೊರಟೋಗುತ್ತೆ ಇದನ್ನ. ಅದು ನಿಮ್ಮ ಮುಂದಿದೆ ಈಗ ಇರ್ತಕ್ಕಂಥದ್ದು. ಮಾನ್ಯ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಚರ್ಚೆ ಮಾಡಿ ನಾನು ನಿಮ್ಗೆ ಶಾಸಕರ ಮುಖಾಂತರ ನಾನು ಹೆಚ್ಚಿಗೆ ಬರಕ್ಕಾಗಲ್ಲ, ತಮಗೆ ಪತ್ರ ಬರೆದು ಅದನ್ನು ತಿಳಿಸ್ತೇನೆ. ಅದ್ರ ಬಗ್ಗೆ ಹೆಚ್ಚು ಕಾಳಜಿ ವಹಿಸಿ ತಾವು ಬಂದಿರೋದು ಬಹಳ ಸಂತೋಷ. ಗೋವಿಂದ ಕಾರಜೋಳ ಅವರು ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಪ್ರಸ್ತಾಪ ಮಾಡಿ ತಾವು ಅದನ್ನು ಕೂಡ ನಮಗೆ ಮಾಡ್ಕೊಡ್ಬೇಕು, ತಡೆಗೋಡೆಯನ್ನು ಕೂಡ ಮಾಡ್ಕೊಡ್ಬೇಕು ಅದನ್ನ ಅಂತಕ್ಕಂಥದ್ದನ್ನು ಕೂಡ ತಮ್ಮ ಕಬನಿಗೆ ತಂದು. ವಿಸ್ತಾರ ನ್ಯೂಸ್, ನಿಖರ ಜನಪರ.